ಕೊರೋನಾ ವಿರುದ್ಧದ ಹೋರಾಟಕ್ಕೆ ಶಾಸಕರಿಗೂ ಈಗ ಚಾಲೆಂಜ್. ಪಬ್ಲಿಕ್ ಟಿವಿ ಮುಖ್ಯಸ್ಥರಾಗಿರುವಂತಹ ಎಚ್ ಆರ್ ರಂಗನಾಥ್ ರಿಂದ ಚಾಲೆಂಜ್ ಅನ್ನು ಹಾಕಲಾಗಿದೆ. ಸೊ ಚಾಲೆಂಜ್ ಸ್ವೀಕರಿಸಿದ್ದಾರೆ ಉಡುಪಿಯ ಶಾಸಕ ರಘುಪತಿ ಭಟ್ ಅವರು. ನಿನ್ನೆಯಷ್ಟೇ ಬಿಗ್ ಬುಲೆಟಿನ್ ನಲ್ಲಿ ಒಂದು ಚಾಲೆಂಜ್ ಅನ್ನು ಹಾಕಿದ್ರು. ಮೊದಲ ದಿನ 1,000 ನಿರ್ಗತಿಕರು ಕಾರ್ಮಿಕರಿಗೆ ಊಟವನ್ನ ವಿತರಣೆಯನ್ನ ಮಾಡಿದ್ದಾರೆ. ಓಕೆ, ಬಿಗ್ ಬುಲೆಟಿನ್ ಅಲ್ಲಿ ಎಚ್ ಆರ್ ರಂಗನಾಥ್ ಸರ್ ಶಾಸಕರಿಗೆ ಒಂದು ಸವಾಲನ್ನ ಹಾಕಿದ್ರು. ನಿಮ್ಮನ್ನ ಪಬ್ಲಿಕ್ ಹೀರೋಗಳನ್ನಾಗಿ ನಾವು ಮಾಡ್ತೀವಿ, ಮಾಡಿ ತೋರಿಸಿ ಅಂತ ಹೇಳಿ. ಅದೇ ನಿಟ್ಟಲ್ಲಿ ಈಗ ಮೊದಲ ದಿನ 1,000 ನಿರ್ಗತಿಕರಿಗೆ ಊಟವನ್ನ ಹಾಕಿದ್ದಾರೆ ಶಾಸಕ ರಘುಪತಿ ಭಟ್ ಅವರು. ಆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಕೊರೋನಾ ವಿರುದ್ಧದ ಹೋರಾಟಕ್ಕೆ ಶಾಸಕರಿಗೆ ಸವಾಲನ್ನು ಹಾಕಿದ್ರು. ಆ ಸವಾಲನ್ನು ಸ್ವೀಕರಿಸಿರುವಂತಹ ರಘುಪತಿ ಭಟ್ ಅವರು ಈಗ 1,000 ನಿರ್ಗತಿಕರಿಗೆ ಊಟವನ್ನು ಹಾಕಿದ್ದಾರೆ. ಸವಾಲು ಸ್ವೀಕರಿಸಿದ ಉಡುಪಿಯ ಶಾಸಕ ರಘುಪತಿ ಭಟ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್, ಒಂದು ಧನ್ಯವಾದ. ಮೊದಲ ದಿನ 1,000 ನಿರ್ಗತಿಕರು ಕಾರ್ಮಿಕರಿಗೆ ಊಟ ವಿತರಣೆಯನ್ನು ಮಾಡಿದ್ದಾರೆ. ಓಕೆ, ಹಾಗಿದ್ರೆ ಬಿಗ್ ಬುಲೆಟಿನ್ ಅಲ್ಲಿ ನಮ್ಮ ಚಾನಲ್ ಮುಖ್ಯಸ್ಥರಾಗಿರುವಂತಹ ಎಚ್ ಆರ್ ರಂಗನಾಥ್ ಸರ್ ಹಾಕಿದಂತಹ ಸವಾಲೇನು ಶಾಸಕರಿಗೆ ನೋಡಿ ಒಂದ್ಸಲ. ಕೇರಳ ಹೋಗಿ ನೋಡಿ, ಕಲ್ತ್ಕೊಂಬನ್ನಿ, ಹೋಗ್ಲಿ. ಅದು ಕಮ್ಯುನಿಸ್ಟ್ ಸರ್ಕಾರ ಆಗಿದ್ರೇನು, ಶಬಾಸ್ ಅನ್ಬೇಕು ಕೆಲಸ ಮಾಡಿದವರನ್ನ. ಐ ಆಮ್ ಟೋಲ್ಡ್ ಕೇರಳ ಗೌರ್ಮೆಂಟ್ ಈಸ್ ಡೂಯಿಂಗ್ ಎ ಗುಡ್ ಜಾಬ್. ಅಲ್ಲಿ ಒಳ್ಳೆ ಕೆಲಸ ಮಾಡ್ತಿದಾರಂತೆ. ತಗೊಳ್ಳೋ ನಿರ್ಧಾರ ದಿಲ್ಲಿ ಸರ್ಕಾರ ಆಕ್ಟಿವ್ ಆಗಿದ್ದಂಗೆ ಕಾಣಿಸ್ತಾ ಇದೆ ನನಗೆ. ಎಷ್ಟು ಸಂತೋಷ ಪಟ್ಟಿದ್ದೆ, ಕರ್ನಾಟಕ ಕೇರಳ ದಿಲ್ಲಿ ಮೂರು ಚೆನ್ನಾಗಿ ಮಾಡ್ತೀವ್ಯಪ್ಪ ಅಂತ 10 ಹಿಂದೆ ಹೆಂಗೆ ಹಾಳು ಮಾಡಿ ಗುಂಡಾಯಿಸ್ಬಿಟ್ಟು ಗಬ್ಬೆಪ್ಪಿಸ್ಬಿಟ್ರಿ ಎಲ್ಲ ಸೇರ್ಕೊಂಡು. ಒಬ್ರಿಗೂ ಕಾಮನ್ ಇದಿರಲ್ಲ. ಒಂದು ಎಮ್ ಎಲ್ ಎಗಳು ಸಾಧ್ಯವಾದಷ್ಟು, ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎಗಳಿದ್ದೀರಿ ಕರ್ನಾಟಕದಲ್ಲಿ, ನಿಮಗೆ ಇನ್ನೊಂದು ಕ್ಷೇತ್ರದ ಆಫೀಸ್ ಕೊಟ್ಟಿದ್ದಾರೆ. ನಿಮ್ಮ ಕ್ಷೇತ್ರದ ಆಫೀಸನ್ನೇ ನೀವು ಇವಾಗ ವಾರ್ ರೂಮ್ ಥರ ಡಿಕ್ಲೇರ್ ಮಾಡಿ, ನಿಮ್ಮ ಜನರಿಗೆ ದಿನಸಿ ಹೋಗ್ತಾ ಇದೆಯಾ ಅನ್ನೋದನ್ನ ಚೂರು ಕೋಆರ್ಡಿನೇಟ್ ಮಾಡಿ. ಸಭೆ ನಡೆಸ್ಬೇಡಿ, ಸಭೆ ನಡೆಸ್ಬೇಡಿ, ಕೋಆರ್ಡಿನೇಟ್ ಮಾಡಿ. ನಮ್ಮ ಊರಿನಲ್ಲಿ ಏನಾಗ್ತಿದೆ ನಮ್ಮಲ್ಲಿ ಮಾಡಿಬಿಟ್ಟು ವೀಡಿಯೋ ಕಳಿಸ್ರಪ್ಪ. ಐ ವಿಲ್ ಟ್ರೀಟ್ ಯು ಆಸ್ ಪಬ್ಲಿಕ್ ಹೀರೋ. ಹೌದು, ನೀವು ಮಾಡಿ ಕಳಿಸಿ ಎಮ್ ಎಲ್ ಎಗಳು, ನೀವು ಮಾಡಿ ಕಳಿಸಿ. ವಿ ವಿಲ್ ಸಪೋರ್ಟ್, ವಿ ಮಸ್ಟ್ ಸಪೋರ್ಟ್ ಅಂಡ್ ವಿ ಶಾಲ್ ಸಪೋರ್ಟ್. ಕಳಿಸಿಪ್ಪ ಎಮ್ ಎಲ್ ಎಗಳು, ಬೇರೆದಕ್ಕೆಲ್ಲ ಓಡಾಡ್ತೀರಲ್ಲಪ್ಪ, ಈಗ ಕಳಿಸಿಪ್ಪ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೀರಲ್ಲಪ್ಪ, ಎಲ್ಲ ಈಗ ಮಾಡ್ರಪ್ಪ. ಯಾರ್ಯಾರು ಮಾಡ್ತೀರಿ ನ್ಯಾಯ ಒದಗಿಸಿ ಮಾಡ್ರಪ್ಪ. ಈಗ ಕೂತ್ಕೊಂಡು ನಿಮ್ಮ ನಿಮ್ಗೆ ಎಮ್ ಎಲ್ ಎ ಕ್ಷೇತ್ರಗಳದ್ದು ಆಫೀಸ್ಗಳಿವೆ, ಕೂತ್ಕೊಳ್ಳಿ. 4 hours 5 hours ಬಂದವ್ರಿಗೆ ಒಂದ್ಸಲ ಸಮಾಧಾನ ಹೇಳಿ, ಸರ್ಕಾರ ತಗೋತಿರೋ ಕ್ರಮಗಳ ಬಗ್ಗೆ ವಿವರ ಕೊಡಿ, ಅವ್ರು ಏನು ಮಾಡಬೇಕು ಅನ್ನೋದನ್ನು ಹೇಳಿ. ಎಸ್, ಇದನ್ನ ರಂಗನಾಥ್ ಸರ್, ನಮ್ಮ ಚಾನಲ್ ಮುಖ್ಯಸ್ಥರ ಎಚ್ ಆರ್ ರಂಗನಾಥ್ ಸರ್ ಬಿಗ್ ಬುಲೆಟಿನ್ ಅಲ್ಲಿ ಸವಾಲನ್ನು ಹಾಕಿದ್ರು. ಆ ಸವಾಲನ್ನ ರಘುಪತಿ ಭಟ್ ಅವರು ಶಾಸಕರು ಸ್ವೀಕಾರ ಮಾಡಿ ಈಗ ಅದನ್ನ ಪಾಲಿಸಿದ್ದಾರೆ. ಸೊ ಏನ್ ಹೇಳಿದ್ರು ರಘುಪತಿ ಭಟ್ ಅವರು ನೋಡಿ. ಪಬ್ಲಿಕ್ ಟಿವಿಯಲ್ಲಿ ಸನ್ಮಾನ್ಯ ರಂಗನಾಥ್ ಅವರು ಏನು ಚಾಲೆಂಜ್ ಅನ್ನು ನಮ್ಮ ಶಾಸಕರಲ್ಲಿ ಕೊಟ್ಟಿದ್ದಾರೆ. ನಾನು ಚಾಲೆಂಜ್ ಅಂತ ಸ್ವೀಕಾರ ಮಾಡೋದಿಲ್ಲ, ಆದರೆ ಕೊರೋನಾವನ್ನು ತಡೆಗಟ್ಟುವಂಥ ದೃಷ್ಟಿಯಿಂದ ಈಗಾಗಲೇ ನಾವು ಉಡುಪಿಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳು, ಎಲ್ಲ 5 ಶಾಸಕರುಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಉಡುಪಿಯ ನಾಗರಿಕರು ಈ ಚಾಲೆಂಜನ್ನು ಆಲ್ರೆಡಿ ಸ್ವೀಕಾರ ಮಾಡಿದ್ದೇವೆ. ಯಾಕಂದರೆ ಉಡುಪಿಯಲ್ಲಿ ಈಗ 1 ಪಾಸಿಟಿವ್ ಬಂದಿದೆ, ಆದರೆ ಕ್ವಾರಂಟೈನನ್ನು ಬಹಳ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ಎಲ್ಲ ಅಧಿಕಾರಿಗಳು, ನಿಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಹಿಡಿದು ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು ಎಲ್ಲವೂ ನಡೀತಾ ಇದೆ. ಒಂದು 150 ಬೆಡ್ನ ಕೊರೋನಾಕ್ಕೆ ಪ್ರತ್ಯೇಕವಾದಂಥ ಆಸ್ಪತ್ರೆಯನ್ನು ಡಾಕ್ಟರ್ ಟಿ ಎಮ್ ಎ ಪೈ ಹಾಸ್ಪಿಟಲ್ ಏನಿದೆ ಮಣಿಪಾಲದವರದ್ದು, ಅದು ಅದರ ಆಪರೇಷನ್ಸನ್ನು ಕ್ಲೋಸ್ ಮಾಡಿ ಅದರಲ್ಲಿದ್ದಂಥ ಪೇಷಂಟ್ಸನ್ನು ಮಣಿಪಾಲದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಈಗ ಒಂದು 48 ಸ್ಪೆಷಲ್ ವಾರ್ಡ್, ಸುಮಾರು 20 ವೆಂಟಿಲೇಟರ್ಸ್, ಮಧ್ಯಾಹ್ನದ ಊಟವನ್ನು ನಾವೇ ತಯಾರು ಮಾಡಿಸಿ ಅವರಿಗೆ ಕೆಲವು ಜಂಕ್ಷನ್ಸನ್ನು ಮಾಡಿದ್ದೇವೆ. 4 ವಾಹನ ಮಾಡಿ ಕೆಲವು ಜಂಕ್ಷನ್ಗಳನ್ನು ಈಗಾಗಲೇ ಹೇಳಿದ್ದೇವೆ, ಆ ಜಂಕ್ಷನ್ನಲ್ಲಿ ಕಾಯ್ತಾ ಇರ್ತಾರೆ. ಅವರಿಗೆ ಫುಡ್ ಪ್ಯಾಕೆಟ್ಸನ್ನು ತಗೊಂಡು ಹೋಗಿ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕಳೆದ 3 ದಿವಸದಿಂದ ಮಾಡ್ತಾ ಇದ್ದೇವೆ. ಅಕ್ಕಿ, ಬೇಳೆ, ಎಣ್ಣೆ ಇದೆಲ್ಲವನ್ನು ಒಂದು ಪ್ಯಾಕೆಟ್ಸ್ ಮಾಡಿ ಕೆಲವು ದೇವಸ್ಥಾನಗಳು ದಾನಿಗಳ ಸಹಕಾರಗಳನ್ನೆಲ್ಲ ಪಡ್ಕೊಂಡು ಅವರಿಗೆ ಅವರನ್ನು ಅಂಗಡಿಗೆ ತರುವುದಲ್ಲ, ಅವರಿಗೆ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮನೆಗೆ ಹೋಗಿ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳುವಂಥ ಯೋಚನೆಯನ್ನು ಈಗ ಈ ಓಲ್ಡ್ ಏಜ್ನವರು ಇದ್ದಾರೆ, ಮನೆಯಲ್ಲೇ ಇದ್ದಾರೆ, ಅವರ ತನ್ನ ಮಕ್ಕಳು ಯಾರೋ ಎಲ್ಲೋ ಫಾರಿನ್ ಇದ್ದಾರೆ, ಅವರಿಗೆ ಹೊರಗೆ ಹೋಗ್ಲಿಕ್ಕೆ ಹೆದರಿಕೆ.
ಅವರಿಗೆ ಮೆಡಿಸಿನ್ ತಂದು ಕೊಡೋದು ಇಂಪಾರ್ಟೆಂಟ್ ಯಾವುದಾದ್ರೂ ಇದನ್ನು ಮಾಡಲಿಕ್ಕೆ ಏನು ಮಾಡಬೇಕು ತುಂಬ ಫೋನುಗಳು ಬರ್ತಾ ಇದೆ. ನಾವು ಒಂದು ಎರಡು ನಮ್ಮ ಕಾರ್ಯಕರ್ತರು ತಗೊಂಡು ಆಗ್ತಾರೆ, ಆದರೆ ಅದಕ್ಕೊಂದು ವ್ಯವಸ್ಥೆಯನ್ನು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಕೆಲವು ವಾಲಂಟಿಯರ್ಸನ್ನು ಮಾಡಿ ಅದನ್ನು ಕೊಡಬೇಕು. ಓಕೆ, ಸರ್ ಹೇಳಿರುವಂತಹ ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಅದನ್ನು ಸವಾಲಂತಲ್ಲ, ಅವರು ತಮ್ಮ ಕರ್ತವ್ಯ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಈಗಾಗಲೇ 5 ಶಾಸಕರು ಸೇರಿಕೊಂಡ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು, ಈ ಚಾಲೆಂಜನ್ನು ಸ್ವೀಕಾರ ಮಾಡಿನೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಗುಡ್, ಒಂದು ಹ್ಯಾಟ್ಸ್ ಆಫ್, ಒಂದು ಧನ್ಯವಾದಗಳು. ನಿಮ್ಮ ಕ್ಷೇತ್ರದಲ್ಲಿರುವಂಥ ಜನ ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಅದೇ ರೀತಿಯಾಗಿ ಸರ್ ಕೂಡ ಹೇಳಿದರು, ಗುಂಪು ಗುಂಪಾಗಿ ಸಭೆಗಳನ್ನು ಮಾಡಬೇಡಿ ಅಂಥೇಳಿ, ಅದನ್ನು ಕೂಡ ಅವರು ಪಾಲಿಸ್ತಾ ಇದ್ದಾರೆ. ವಾಲಂಟಿಯರ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ಜಂಕ್ಷನ್ಗಳಲ್ಲಿ ಆ ಊಟವನ್ನು ಹಂಚೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಪಾಲನೆ ಮಾಡಿ ಈಗ ಮೊದಲನೇದಾಗಿ ಉಡುಪಿಯಲ್ಲಿ ಶಾಸಕರಾಗಿರುವಂಥ ರಘುಪತಿ ಭಟ್ ಅವರು ಹೇಳಿದ್ದಾರೆ.